ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಯೇಷನ್. ನಾವು ಕುಕ್ಕೆ ಸುಬ್ರಹ್ಮಣ್ಯಯಿಂದ ಇದು ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಬಂದ್ವಿ. ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು, ಸೊ ಹಾಗಾಗಿ ಸ್ವಲ್ಪ ನನಗೆ ಹುಷಾರು ತಪ್ಪಂಗೆ ಆಯಿತು. ಹೇಳ್ತೀನಿ ಮುಂದೆ ಏನಾಯಿತು ಅಂತ ಹೇಳಿ. ಇವಾಗ ಧರ್ಮಸ್ಥಳದಲ್ಲಿದ್ದೀವಿ, ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಇದು ಎಂಟ್ರೆನ್ಸ್ ಗೇಟಲ್ಲಿದ್ದೀವಿ. ನನಗಂತೂ ಬಸ್ ಇಳಿದ ತಕ್ಷಣ ಹೆಂಗೆ ಹೆಂಗೋ ಆಗ್ತಿದೆ. ಘಾಟ್ ಸೆಕ್ಷನಲ್ಲಿ ಬಂದರೆ ನಿಮಗೆ ಗೊತ್ತಲ್ವಾ, ಅಡ್ಜಸ್ಟ್ ಆಗೋಲ್ಲ ಎಲ್ರಿಗೂ. ಕೆಲವೊಬ್ರಿಗೆ ಏನು ಅನಿಸಲ್ಲ, ಬಟ್ ನನಗೆ ಸ್ವಲ್ಪ ಒಂಥರ ಅನಿಸುತ್ತೆ, ಹೊಟ್ಟೆ ಎಲ್ಲ ತೋಳಿಸೋದು ಆ ಥರ ಎಲ್ಲ ಅಂತ ಅನಿಸುತ್ತೆ. ನಾವು ಮುಂಚೆನೆ ರೂಮೆಲ್ಲ ಬುಕ್ ಮಾಡಿದ್ವಿ ಆನ್ಲೈನಲ್ಲೇ. ಗಾಯತ್ರಿ ಅಂತ ಹೇಳಿ ಗೆಸ್ಟ್ ಹೌಸ್ ಇದೆ ಅಲ್ಲ, ಸ್ವಲ್ಪ ದೇವಸ್ಥಾನದ ಊಟಕ್ಕೆ ಹೋಗುವಂಥ ಏನಿದೆ ಜಾಗ ಏನಿದೆ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿ ಬಲಗಡೆಗೆ ತಿರುಕೊಂಡ್ರೆ ಸ್ವಲ್ಪ ಹೈಟಲ್ಲಿ ಇದೆ ಇದು ಗೆಸ್ಟ್ ಹೌಸು, ಅಲ್ಲಿನೇ ಬುಕ್ ಮಾಡಿದ್ದು. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ. ನನಗಂತೂ ಸಾಕಾಗಿದ್ದಕ್ಕೂ ಅದಕ್ಕೂ ಈ ಅಪ್ಪ ಯಾರು ಹತ್ತುತ್ತಾರೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಲಗೇಜ್ ಎಲ್ಲ ಕೊಟ್ಟಿದ್ದೆ, ನಂಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂತ ಅವರೇ ತೊಗೊಂಡು ಹೋಗ್ತಿದ್ದಾರೆ. ಹೆಂಗೋ ಮುಂಚೆನೆ ರೂಮ್ ಬುಕ್ ಮಾಡಿದ್ದು ಒಳ್ಳೇದಾಯಿತು, ಹೋದ ತಕ್ಷಣ ರೆಸ್ಟ್ ಮಾಡೋಕ್ಕೆ ಸರಿ ಹೋಯಿತು. ನೋಡಿ, ಇದೇನೆ ಗಾಯತ್ರಿ ಅತಿಥಿ ಗೃಹ, ಇಲ್ಲೇ ರೂಮ್ ಬುಕ್ ಮಾಡಿದ್ದು. ಅದ್ರದ್ದು ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿ. ಸೊ ಇಲ್ಲಿ ಬಂದ ತಕ್ಷಣ ರೂಮ್ ಸಿಗೋದು ಕಷ್ಟನೇ, ತುಂಬ ರಶ್ ಎಲ್ಲ ಇದ್ದಾಗ. ಅದಕ್ಕೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ವಿ. ಮುಂಚೆ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಏನು ಬರ್ತಿರಲಿಲ್ಲ, ಸಿಗ್ತಿರ್ಲಿಲ್ಲ ಬಂದ ತಕ್ಷಣ. ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಅಂತ ಮುಂಚೆನೇ ಬುಕ್ ಮಾಡ್ಕೊಂಡು ಬಂದಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ವ್ಲಾಗ್ಸ್. ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ, ಟ್ರಾವೆಲಿಂಗ್ ತೋರಿಸಿದ್ದೆ ಸ್ವಲ್ಪ. ಇವಾಗ ನಾವು ಧರ್ಮಸ್ಥಳ ರೀಚ್ ಆಗಿ ಫ್ರೆಶ್ ಅಪ್ ಆದ್ವಿ. ಟೈಮ್ ಬಂದು 5:05 ಆಗಿದೆ. ಇನ್ನೊಂದ್ಸರಿ ಫ್ರೆಶ್ ಅಪ್ ಆದ್ವಿ, ಟ್ರಾವೆಲಿಂಗ್ ಮಾಡಿ ನನಗಂತೂ ನಿಜವಾಗ್ಲೂ ತಲೆ ನೋಯ್ತಾ ಇತ್ತು. ನಿಜ, ನಾನು ಸರಿ ಹೋಗ್ತೀನಿ, ತಲೆನೋವು ಕಡಿಮೆ ಆಗುತ್ತೆ, ನಡೀತೀನಿ ನಾನು ಅಂತ ಅನಿಸ್ತಾನೆ ಇರಲಿಲ್ಲ. ಅಷ್ಟು ಸ್ಟ್ರೈನ್ ಅನಿಸ್ಬಿಡ್ತು, ಗೊತ್ತಿಲ್ಲ ಯಾಕೆ ಅಂತ. ಬೇಗ ಎದ್ದಿದ್ದಾರ ಅಂತ ಹೇಳ್ಬೋದು, ಬಟ್ ಇವಾಗ ಓಕೆ, ಐ ಆಮ್ 95% ಓಕೆ. ತಲೆನೋವು ಸ್ವಲ್ಪ ಇದೆ, ಬಟ್ ಸ್ನಾನ ಎಲ್ಲ ಮಾಡಿದೆ, ತಣ್ಣೀರಲ್ಲಿ ಏನು ಆಗಲ್ಲ, ದೇವ್ರ ಹೆಸರು ಹೇಳ್ಕೊಂಡು ಮಾಡಿದ್ದೀನಿ. ಸೊ ಇವಾಗ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ, ನಾವಿವಾಗ ಇರೋವಂಥ ರೂಮ್ ಬಂದು ಗಾಯತ್ರಿ ಗೆಸ್ಟ್ ಹೌಸಲ್ಲಿ ಬುಕ್ ಮಾಡಿದ್ವಿ. ಆನ್ಲೈನಲ್ಲಿ ಮುಂಚೆನೆ 2 weeks ಮುಂಚೆನೆ ಮಾಡಿದ್ವಿ. ಆ್ಯಕ್ಚುಲಿ 1 month ಹಿಂದೆ ಟ್ರೈ ಮಾಡ್ತಿದ್ವಿ. ಇಲ್ಲಿ ತಗೊಂಡು ಒಣಗಾಕಿದ್ದೆ, ಬಿದೋಗ್ತಿದೆ ಈ ಕಡೆಗೆ. ಅದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅದು ಎರರ್ ತೋರಿಸ್ತಾ ಇತ್ತು. ಆಮೇಲೆ 2 weeks ಇದ್ದಾಗ ಬುಕ್ ಆಯಿತು. ಸೊ ಅದು ಎಷ್ಟು ಅಂತಂದರೆ 600 rupees ಏನೋ ಅಷ್ಟು ಆಗುತ್ತೆ. ಇಲ್ಲಿ ಬಂದ್ಮೇಲೆ 200 rupees ಮತ್ತೆ ಕಟ್ಸ್ಕೊಂಡು ಅದು ರಿಟರ್ನ್ ಕೊಡ್ತಾರೆ. 200 rupees ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಹಿಂಗೆ ಇಲ್ಲಿ ಬಂದು ಹುಡುಕಿ ರಿಸ್ಕ್ ಅಲ್ವಾ, ಅದಕ್ಕೇ ಇವಾಗ ರೆಡಿ ಆಗಿದ್ದೀನಿ. ದೇವಸ್ಥಾನ ಬಾಚಿಕೊಂಡ್ರೆ ದೇವಸ್ಥಾನ ದರ್ಶನಕ್ಕೆ ಹೋಗ್ಬೋದು. 5 ಗಂಟೆಯಿಂದ ದರ್ಶನ ಅಂತ ಹೇಳಿದ್ರು. ನಾವು ಇಲ್ಲಿ ರೀಚ್ ಆದಾಗ 3:30 ರೂಮಿಗೆ ಬಂದಾಗ ಇವಾಗ 5:05 ಆಗಿದೆ. ಹೊರಡಬೇಕು, ನಮ್ಮ ಮನೆಯವರು ರೆಡಿ ಆಗ್ತಿದ್ದಾರೆ, ನಾನು ಕೂಡ ರೆಡಿ ಆಗಿದ್ದೀನಿ. ಹಾಗೆ ರೆಡಿ ಆದಮೇಲೆ ಒಂದು ಪುಟಾಣಿ ರೂಮ್ ತೋರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ, ಆದರೆ ಕೊಡ್ತೀನಿ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ಇದು ಮುಂಚೆನೂ ನಮ್ಮ ಅಪ್ಪ ಮಾಡಿದ್ರು ಒಂದ್ಸರಿ, ಇತ್ತೀಚೆಗೆ ಮಾಡಿರಲಿಲ್ಲ. ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆದಮೇಲೆ ಸಿಗ್ತಾನೇ ಇರಲಿಲ್ಲ, ಅದಕ್ಕೆ ಈಗ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ ಇವತ್ತಿನ ವ್ಲಾಗ್, ಈಗಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ಎಂಟ್ರೆನ್ಸ್ 305. ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ದೇವ್ರದ್ದು ಫೋಟೋ ಹಾಕಿದ್ದಾರೆ. ಇಲ್ಲಿ ನಮ್ಮ ಮನೆಯವ್ರು ರೆಡಿ ಆಗ್ತಿದ್ದಾರೆ. 2 chairs, 1 teapot ಎಲ್ಲ ಇರುತ್ತೆ, ನಾನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟಾಗಿ 1 mirror ಕೊಟ್ಟಿದ್ದಾರೆ. ಮಿರರ್ ನನಗೆ ಇಷ್ಟ ಇದ್ದರೆ ರೆಡಿ ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇವ್ರ ಫೋಟೋ ಇರೋ ಕಾರಣ ಸ್ಲೀಪರ್ಸ್ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀವಿ. ಮಿರರ್ಗೂ ಲೈಟ್ ಇದೆ, ಅದೇ ಖುಷಿ. ಆಮೇಲೆ ಮಕ್ಕಳನ್ನ ಕರ್ಕೊಬಂದರೆ ಇಲ್ಲಿ ಹುಕ್ ಇದೆ, ಬೆಡ್ ಲೈಟು, ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಇದೆ. ಎಲ್ಲ ಜೋಡಿಸಿದ್ದೀನಿ ನಾನು ಸ್ವಲ್ಪ ಬೆಡ್ಡು ನೋಡಿ. ಆಯಿತು, 1 second ಅಷ್ಟು. ನೆಕ್ಸ್ಟ್ 2 pillow, 1 chappe, ಚೊಂಬು, ಲೋಟ ಎಲ್ಲ ಕೊಟ್ಟಿದ್ದಾರೆ. ನಾನು ಅದು
ಯೂಸ್ ಮಾಡಿರುವಂಥ ಕ್ಲಾತ್ಸ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ವೆರಾಂಡಾ ಕೊಟ್ಟಿದ್ದಾರೆ, ಒಣಗಾಕಿದ್ದೀನಿ ಬಟ್ಟೆಗಳು ಟವೆಲ್ಸ್ ಎಲ್ಲ ಈಗ ಯೂಸ್ ಮಾಡಿರೋದು. ವೀವ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಇಲ್ಲಿಂದ ಸಖತ್ತಾಗಿದೆ ಅಲ್ಲ. ನಮ್ಮದು ಥರ್ಡ್ ಫ್ಲೋರ್ ಅನಿಸುತ್ತೆ, ಸೆಕೆಂಡ್ ಫ್ಲೋರಾ, ಸೆಕೆಂಡ್ ಫ್ಲೋರ್ ಇರಬೇಕು, ಪಾರ್ಕಿಂಗಿಗೂ ಜಾಗ ಇರುತ್ತೆ ಇಲ್ಲಿ. ಸೊ ಸಖತ್ತಾಗಿದೆ. ವಾಶ್ರೂಮ್ ಅಂತ ತೋರಿಸಿಲ್ಲ, ವಾಶ್ರೂಮು ನಾನೆಲ್ಲ ಜೋಡಿಸಿದ್ದೀನಿ. ಇದು ಚೆನ್ನಾಗಿದೆ, ಮಿರರ್ ಕೊಟ್ಟಿದ್ದಾರೆ ಇಂಡಿಯನ್ ಸ್ಟೈಲ್. ಹಾಟ್ ವಾಟರ್ ಈಗ ಬರಲಿಲ್ಲ, ಬಟ್ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ, ಎಲ್ಲ ಜೋಡಿಸ್ಕೊಳಕ್ಕೆ, ಹ್ಯಾಂಗ್ ಮಾಡ್ಕೊಳಕ್ಕೆ ಬಟ್ಟೆನೆಲ್ಲ ಎಲ್ಲ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯ್ತು ಅಚ್ಚು ನೋಡಿ, ಇಲ್ಲೂ ಹುಕ್ ಕೊಟ್ಟಿದ್ದಾರೆ. ಸೊ ಫೈನಲಿ ಹೋಮ್ ಸಾರಿ ರೂಮ್ ಟೂರ್ ಮುಗೀತು. ಫ್ಯಾನ್ ಕೂಡ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಶೆಕೆ ಗೀಕೆ ಆಗಲ್ಲ. ವಿಂಡೋಸು ದೊಡ್ಡ ದೊಡ್ಡದಾಗಿದೆ, ಗಾಳಿ ಬೆಳಕಿಗೆ ಏನು ಕಡಿಮೆನೇ ಇಲ್ಲ. ಇಲ್ಲೂ ಬಟ್ಟೆ ಹಾಕ್ಕೊಳಕ್ಕೆ ನೋಡಿ. ಸೊ ಹಿಂಗಿದ್ರೆ ಇಷ್ಟಪ್ಪ ನನಗೆ. ಇವಾಗ ದರ್ಶನಕ್ಕೆ ಹೊರಡ್ತಾ ಇದ್ದೀನಿ. ಹಿಂಗೆ ಕಾಣಿಸ್ತಾ ಇದ್ದೀನಿ, ನಮಗೆ ಹೆಂಗಸರು ಮತ್ತು ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳು ಮೇಲೆ ಹೋಗಬಾರದು. ಸೊ ನಮ್ಮ ಮನೆಯವರು ಹೋಗ್ತಾರೆ, ನಾನಿಲ್ಲೇ ವೆಯ್ಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಾದಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗೋದು ಅವ್ರು ಬಂದಮೇಲೆ. ಅಲ್ಲಿ ದೇವರು ಫುಲ್ ಬ್ಯುಸಿ ಆಗಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಹೋಗಲ್ಲ, ಆರಾಮಾಗಿ ನಮಸ್ಕಾರ ಮಾಡಿ. ಈಗ ರತ್ನಗಿರಿ ಬೆಟ್ಟದ ಹತ್ರ ಬಂದ್ವಿ, ಹತ್ರನೇ ಎದುರುಗಡೆ ನಮ್ಮನೆಯವ್ರು ನೋಡ್ತಾವ್ರೆ. ಇಲ್ಲಿಗೆ ನಾವು ಹೋಗ್ಬೋದು, ಇನ್ಸ್ಟ್ರು ಅಲ್ಲಿ ಹೋಗಿ ಸ್ಲಿಪ್ಪರೇ ಹಾಕೊಂಡಿದ್ದಲ್ಲ ನೋಡ್ಬಿಡ. ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ನನ್ನ ಕೈಲಿ ನಿಜವಾಗ್ಲೂ ಆಗ್ತಿರಲಿಲ್ಲ, ಅಷ್ಟು ರೆಡಿ ಆಗ್ತೀನಿ ಎದ್ದೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯಯಿಂದ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ನಾವು ಬಸ್ಸಲ್ಲಿ ಬಂದ್ವಲ್ಲ, ಅದು ಘಾಟ್ ಸೆಕ್ಷನಲ್ಲಿ ನನಗೆ ಒಂಥರ ಹೊಟ್ಟೆ ಎಲ್ಲ ತೊಳಸ್ದಂಗೆ ನಿಜವಾಗ್ಲೂ ಹೆಂಗೆಂಗೂ ಆಗ್ತಿತ್ತು. ನೀರು ಬೇರೆ ಇರಲಿಲ್ಲ ನನ್ನ ಹತ್ರ ಆವಾಗ, ನಿಜವಾಗ್ಲೂ ಯಪ್ಪ ನಿಜ, ನಾನು ಫಸ್ಟ್ ಡೇನೇ ಹಿಂಗೆ ಆಗ್ತಿದ್ದೀನಿ, ಇನ್ನೂ 4 ದಿನ ಟ್ರಿಪ್ಪಲ್ಲಿ ಹೆಂಗಿರ್ತೀನೋ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಭಯ ಆಗ್ತಿತ್ತು. ಆಮೇಲೆ ರೂಮಿಗೆ ಬಂದೆ, ವಾಮಿಟಿಂಗ್ ಸೆನ್ಸೇಷನ್ ಥರ ಬೇರೆ ಅನಿಸ್ತಿತ್ತು, ಬರ್ತಾನೂ ಇಲ್ಲ. ಆಮೇಲೆ ಕಿತ್ಲೆ ಹಣ್ಣು ತಿಂದಮೇಲೆ ಕಹಿ ಕಹಿ ಈ ಥರ ಅನಿಸ್ಬಿಡ್ತಾ, ಆ ಕಹಿ ಕಹಿಗೆ ನಂಗೆ ಒಂಥರ ವಾಮಿಟಿಂಗ್ ಮಾಡಬೇಕು ಅಂತ ಅನಿಸ್ತು. ಆಮೇಲೆ ವಾಮಿಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಯಿತು, ವಿಕ್ಸಲ್ಲೆಲ್ಲ ಮಸಾಜ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಸರಿ ಹೋಯಿತು. ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ಇವಾಗ ರತ್ನಗಿರಿ ಬೆಟ್ಟದ ಹತ್ರನೂ ಇದ್ದೀವಿ. ಇದು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಇಲ್ಲಿಗೂ ಕೂಡ. ದರ್ಶನ ಮುಗಿಸಿ ಇಳಿತಾ ಇದ್ದೀವಿ, ಹತ್ತಬೇಕಾದ್ರೆ ಯಾಕೋ ಹತ್ತಕ್ಕೆ ಆಗ್ತಿರಲಿಲ್ಲ, ಈಗ ಇಳಿಬೇಕಾದ್ರೆ ಈಸಿಯಾಗಿ ಇಳಿತಾ ಇದ್ದೀನಿ. ನೋಡ್ಕೊಂಡು ಇಳಿಬೇಕು, ಕ್ಯಾಮ್ರಾ ನೋಡ್ಕೊಂಡು ಇಳಿದ್ರೆ ಬಿದ್ದೋಯ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ, ನಾನು ಅಲ್ಲಲ್ಲೇ ವೀಡಿಯೋ ಮಾಡ್ಕೊಂಡೇ ಫೋಟೋಸ್ ಕ್ಲಿಕ್ ಮಾಡ್ತೀನಿ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನನ್ನ ಮೊಬೈಲಲ್ಲಿ ಆ ಥರ ಮಾಡಿದ್ರೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ ಈ ಥರ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ವಿ. ಇಲ್ಲಿಂದ ನೆಕ್ಸ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ. ಇವಾಗ ಹೋಗ್ಬೇಕು ಆ್ಯಕ್ಚುಲಿ ದರ್ಶನ ಮಾಡೋದಕ್ಕೆ, ತುಂಬ ಏನು ರಶ್ ಇರಲಿಲ್ಲ ನೋಡ್ಬೋದು, ಎಷ್ಟು ಜನ ಕಡಿಮೆ ಇದ್ದಾರೆ ಅಂತ ಹೇಳಿ. ಸಂಡೇ ಆದ್ರೂ ಹಬ್ಬದ ಟೈಮ್ ಅಲ್ವಾ ಇದು, ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಹೋಗಿದ್ದಿದ್ದು ನಾವು. ಸ್ವಲ್ಪ ವ್ಲಾಗ್ಸ್ ಲೇಟಾಗಿ ಬರ್ತಿದೆ ಅಷ್ಟೇ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ದರ್ಶನನು ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಊಟದಲ್ಲೂ ಅಷ್ಟೇ ಆರಾಮಾಗಿ ಫ್ರೀಯಾಗಿ ಊಟ ಮಾಡಿಕೊಂಡು ಬರ್ಬೋದಿತ್ತು, ಅಷ್ಟು ಫ್ರೀಯಾಗೇ ಇತ್ತು. ಈ ಸರಿನೇ ಫ್ರೀಯಾಗಿ ಇದ್ದಿದ್ದು, ಯಾವಾಗ ಹೋದಾಗಲೂ ಫುಲ್ ರಶ್ ಇರ್ತಿತ್ತು.
ಗೈಸ್. ನಾವು ಯಾವಾಗ ಬಂದಾಗಲೂ ಅಷ್ಟೇ ಊಟ ಮುಗಿಸ್ಕೊಂಡು ಬಂದು ಇಲ್ಲಿ ಐಸ್ ಕ್ರೀಮ್ ಸಿಗುತ್ತೆ, ಅದನ್ನು ಟೇಸ್ಟ್ ಮಾಡೇ ಬರೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಐಸ್ ಕ್ರೀಮ್ ತೊಗೊತಾ ಇದ್ವಿ. ನಮ್ಮ ಮನೆಯವರು ಎರಡು ಐಸ್ ಕ್ರೀಮು ತಿಂದ್ಬಿಟ್ಟು ಆಮೇಲೆ ನನಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಬೈತಾ ಇದ್ದೆ, ಮೋಸ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಆ ಕಡೆ ಮೋಸ ಫ್ರೆಂಡ್ಸ್, ಊಟ ಮಾಡಿ ಐಸ್ ಕ್ರೀಮ್ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಹಂಗೆ ಹಂಗೆ. ಇವಾಗ ಏನಾದರೂ ನೋಡೋಣ, ಸ್ವಲ್ಪ ಶಾಪಿಂಗ್ ಅಂತ ಬಟ್ ತಗೋಬಾರ್ದು ಬರೀ ನೋಡ್ಬೇಕು. ಹಾಂ, ಹ್ಞೂ, ಇಲ್ಲಿ ಇದು ಹೆಂಗ್ ನೇತ್ರಾವತಿ ಅಲ್ಲ, ಅಲ್ಲ ಗಂಗಾ, ಇದು ಗಂಗಾ, ಇದು ಗಂಗಾ ಕಾವೇರಿ ಬೊಟ್ಟು ನೋಡಿ ಹೆಂಗಿಟ್ಟಿದ್ದೀನಿ ಎರಡು ದೇವ್ರದ್ದು. ಐಸ್ ಕ್ರೀಮ್ ಅಂತೂ ಸಖತ್ತಾಗಿರುತ್ತೆ, ಮನೆ ಒಂಥರ ಹೋಮ್ ಮೇಡ್ ಥರ ಅಲ್ವೇನ್ರಿ, ಮಂತ್ರಾಲಯದಲ್ಲಿ ಸಿಗುತ್ತಲ್ಲ ಆ ಥರ ಇತ್ತು, ಚೆನ್ನಾಗಿತ್ತು. ಮಿಕ್ಸ್ ತೊಗೊಂಡಿದ್ವಿ, ಹೋಗೋಣ ಆ ಕಡೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ರೂಮಿಗೆ ರಿಟರ್ನ್ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ಸುಮ್ಮನೆ ಹಾಗೆ ಟೈಮ್ ಪಾಸ್ ಆಗಲಿ ಅಂತ. ಇವಾಗ ಟೈಮ್ ಬಂದು 9:30, ಇವಾಗ ಬಂದ್ವಿ ರೂಮಿಗೆ. ನೋಡ್ಕೊಳ್ಳೋಣ, ಸ್ಟ್ರೈನ್ ಆಗಿದೆ, ಕಾಲೆಲ್ಲ ನೋಯ್ತಾ ಇದೆ ನನಗೆ. ಆ್ಯಂಡ್ ಔಟ್ಫಿಟ್ ಕೂಡ ನಾನು ತೋರಿಸ್ಲೇ ಇಲ್ಲ ನಿಮಗೆ, ನೋಡೋಣ ಆದರೆ ಫೋಟೋಸ್ ಆ್ಯಡ್ ಮಾಡ್ತೀನಿ. ಇದು ಕಾಣಿಸಲ್ಲ ನೀಟಾಗಿ ನೋಡಿ, ಈ ಥರ ಇದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಹಾಗೆ ಇವಾಗ ಇನ್ನೇನಿದೆ ಇವತ್ತಿಂದು ಬ್ಲಾಗಲ್ಲಿ, ಬಂದಿದ್ದೀವಿ ಫುಲ್ ಮಲ್ಕೋಬೇಕು, ತಚ್ಚಿ ಮಾಡಬೇಕಷ್ಟೇ ಸ್ಟ್ರೈನ್ ಆಗಿರೋದ್ರಿಂದ. ಹಾಗೆ ಎಲ್ಲ ಒಣಗಾಕಿದ್ದು ಹೊರಗಡೆ ತೊಗೊಂಡು ಬಂದು ಒಳಗಡೆಗೆ ಇಟ್ಟಿದ್ದೀನಿ. ಆ್ಯಂಡ್ ಅವಾಗಲೇ ತೋರಿಸಿದೆ ಅಲ್ವಾ, ಕಟ್ಟೆ ಥರನೂ ಕೊಟ್ಟಿದ್ದಾರೆ, ಡಸ್ಟ್ಬಿನ್ನು ಕೂಡ ಇಟ್ಟಿದ್ದಾರೆ. ಸೊ ಅದು ತೋರಿಸಿದೆ ನಾನು. ಕಾಟ್ ನೋಡಿ, ಇದು ಕಲ್ಲಿಂದು ಕಾಟ್. ಫೈನಲಿ ಈ ಬ್ಲಾಗ್ನ ಏನು ಮಾಡೋಣ ಇವತ್ತಿಂದು, ಮತ್ತು ನಾಳೆ ಬೇರೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಅದು ಹೇಗಿರುತ್ತೆ ನೋಡೋಣ. ಐ ಹೋಪ್ ಈ ವಿಡಿಯೋ, ಈ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ನಾನಿಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೆ ಅಲ್ವಾ ಇವತ್ತಿನ ದಿನದ್ದು, ಸಂಡೇದು, ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿದೆ, ಚೆನ್ನಾಗಿರೋ ಫೋಟೋಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಹಾಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಆ ತಕ್ಷಣವೇ ಬರುತ್ತೆ. ಸೊ ನೀವು ಆ ಕೂಡಲೇ ವೀಡಿಯೋಸ್ ಎಲ್ಲ ನೋಡ್ಬೋದು. ಇನ್ನು 4 ದಿನ ಟ್ರಿಪ್ ಇದೆ, 4 ದಿನದ್ದು ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಎಲ್ಲನೂ. ಸೊ ಕೀಪ್ ವಾಚಿಂಗ್ ಆಲ್ ಮೈ ವೀಡಿಯೋಸ್, ಎಲ್ಲ ವೀಡಿಯೋಸ್ನೂ ನೋಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಬಟ್ಟೆ ಟೈಮ್ ಇತ್ತು ನಮಗಂತೂ ಈ ಟ್ರಿಪ್ಪಲ್ಲಿ. ಅದಕ್ಕೆ ತುಂಬ ವೀಡಿಯೋಸ್, ಫೋಟೋಸ್ ಎಲ್ಲ ತೊಗೊಂಡು ಆರಾಮಾಗಿ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ಬಂದಿದ್ದೀವಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲೇ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.